ಹೆಸರು ಕೇಳಿದವರು ಯಾರಿದ್ದಾರೆ ಹೇಳಿ. ಇದನ್ನು ಅಡುಗೆಯಲ್ಲಿ ತಪ್ಪದೇ ಉಪಯೋಗಿಸ್ತೇವೆ. ಕೇವಲ ಅಡುಗೆಯಲ್ಲಿ ಅಲ್ಲ, ಈರುಳ್ಳಿ ಔಷಧವಾಗಿಯೂ ಕೆಲಸ ಮಾಡುತ್ತೆ. ಈರುಳ್ಳಿ ಉಪಯೋಗಿಸೋದ್ರಿಂದ ನಮಗೆ ಹಲವು ಲಾಭಗಳು ಇರ್ತವೆ. ದಿನ ದಿನಗಳಲ್ಲಿ ಬಹಳಷ್ಟು ಜನ ತಮ್ಮ ಆರೋಗ್ಯದ ಹಾಗೂ ಸೌಂದರ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಇದಕ್ಕಾಗಿ ವಿವಿಧ ರೀತಿಯ ಸೌಂದರ್ಯ ಸಾಧನಗಳ ಮೊರೆ ಹೋಗ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಅವರ ಕೂದಲು ಸೋಂಪಾಗಿ ಕಪ್ಪಾಗಿದ್ದರೆ ಆಕರ್ಷವಾಗಿ ಕಾಣ್ತಾರೆ. ಇನ್ನು ಈರುಳ್ಳಿ ರಸವನ್ನು ಕೊಬ್ಬರಿ ಎಣ್ಣೆ ಅಥವಾ ಇತರ ಯಾವುದೇ ಎಣ್ಣೆಯೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚುತ್ತಿದ್ದಲ್ಲಿ ಕೂದಲಿನ ಬೇರುಗಳು ಗಟ್ಟಿಯಾಗಿ ಸೊಂಪಾದ ಕೂದಲು ಬೆಳೆಯುತ್ತವೆ. ಈರುಳ್ಳಿಯಲ್ಲಿರುವ ಗಂಧಕಾಂಶ ಕೂದಲು ಬೆಳೆಯಲು ಸಹಕರಿಸುತ್ತೆ. ಈರುಳ್ಳಿಯನ್ನು ನುಣ್ಣಗೆ ರುಬ್ಬಿಕೊಂಡು ಕೂದಲಿನ ಬುಡಕ್ಕೆ ಹಚ್ಚುತ್ತಾ ಬಂದಲ್ಲಿ ಉದುರಿ ಹೋದ ಜಾಗದಲ್ಲಿ ಮತ್ತೆ ಕೂದಲು ಬೆಳೆಯುತ್ತವೆ. ಅಷ್ಟೇ ಅಲ್ಲದೆ ಕೂದಲು ಗಟ್ಟಿಯಾಗಿ ಕಾಂತಿಯುತವಾಗುತ್ತೆ. ಇನ್ನು ಈರುಳ್ಳಿ ರಸ, ಜೇನು, ನಿಂಬೆ ಹಣ್ಣಿನ ರಸ ಈ ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿ 30 ನಿಮಿಷಗಳ ನಂತರ ಸ್ನಾನ ಮಾಡಿದಲ್ಲಿ ತಲೆಯಲ್ಲಿ ಹೊಟ್ಟು ಮಾಯವಾಗುತ್ತೆ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.